ಪರಿಸರ ಅಸಮತೋಲನತೆಗೆ ಗಿಡ ಮರಗಳ ನಾಶ ಕಾರಣ ಆದ್ದರಿಂದ ಮಳೆ ಕೊರತೆ ರಾಜಖಾನ್ ಮಾನ್ಯ ವಿಧಾನಸಭಾ ಕ್ಷೇತ್ರದ ನೂತನ ಸಿರವಾರ ತಾಲೂಕಿನ ಹರ್ವಿ ಗ್ರಾಮದಲ್ಲಿ ನಮ್ಮ ಸುತ್ತಮುತ್ತಲು ಗಿಡ ಮರಗಳನ್ನು ನೆಟ್ಟಬೇಕು ಗಿಡ ಮರಗಳನ್ನು ರಕ್ಷಿಸಿದಾಗ ಪೋಷಣೆ ಮಾಡಿದಾಗ ಉತ್ತಮ ಕಾಡು ನಾಡು ರಕ್ಷಣೆ ಮಾಡಿದಂತಾಗುತ್ತದೆ ಎಂದು ಪರಿಸರ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ರಾಜಖಾನ್ ಚಾಲನೆ ನೀಡಿದರು सरकारी प्रौढ़शाले हरवि हिरीय प्राथमिक शाले हरवि ग्राम मक्कलिंद संत जोसेफ विश्वविद्यालय बेंगलूरु कॉलेज विद्यार्थिगळिंद हरवि ग्राम पंचायती लोयला समाज सेवा केंद्र मान्यवतियिंद हरवि ग्राम परिसर काळजी स्वच्छते प्लास्टिक मालिन्यवन्न तडेगट्टलु परिसर संरक्षणे कुरितु जागृति जाथा कार्यक्रम के सरकारी हिरीय प्रौढ़शाले हरवि ग्राम शाला ಮುಖ್ಯೋಪಾಧ್ಯಾಯರು ರಾಜಖಾನ್ ಅವರು ಚಾಲನೆ ನೀಡಿ ಮಾತನಾಡಿದರು ಕಾಡು ಇಲ್ಲದೆ ಅರಣ್ಯ ನಾಶ ಅರಣ್ಯ ನಾಶ ಹಸಿರೆ ಕೈಗಾರಿಕೋದ್ಯಮಗಳ ಸ್ಥಾಪನೆಯಿಂದಾಗಿ ಗಿಡ ಮರಗಳನ್ನು ಹೆಚ್ಚಾಗಿ ಕಡಿಯುತ್ತಿದ್ದಾರೆ ಇದರಿಂದ ಪರಿಸರ ಅಸಮತೋಲನ ಉಂಟಾಗಿ ಮಳೆ ಕೊರತೆ ಎದುರಿಸುತ್ತಿದ್ದೇವೆ ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲು ಹುಟ್ಟುಹಬ್ಬದ ಅಂಗವಾಗಿ ಸುತ್ತಮುತ್ತಲು ಸಸಿಗಳನ್ನು ಹಚ್ಚುವುದರ ಮೂಲಕ ಕಾಡು ನಾಡು ಸಮೃದ್ಧವಾಗುತ್ತದೆ ಎಂದು ಹೇಳಿದರು ನಮ್ಮ ಶಾಲೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛತೆಯನ್ನು ಹಂಕೊಂಡಿರತಕ್ಕಂತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವತಿಯಿಂದ ನಿಮ್ಮನ್ನ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪರಿಸರ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಮಳೆಯ ಕೊರತೆ ನಿಮಗೂ ಕಾಣ್ತಾ ಇದೆ ಆಗಸ್ಟ್ ಜುಲೈ ಆಯ್ತು ಆಗಸ್ಟ್ ಆಯ್ತು ಇನ್ನೂ ಸಹ ಸರಿಯಾಗಿ ಮಳೆನೇ ಬಂದಿಲ್ಲ ಯಾವ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಬಿಸಿಲು ಇರುತ್ತೆ ಆ ತರ ತುಂಬ ಬಿಸಿಲು ಇಲ್ಲ ಆಗಿಬಿಟ್ಟಿದೆ ಅಂದ್ರೆ ಬಹಳ ಮುಖ್ಯವಾಗಿ ಪರಿಸರದಲ್ಲಿ ಅಸಮತೋಲನ ಗಿಡ ಮರಗಳನ್ನು ಕಡಿಯೋದು ವಾಹನಗಳನ್ನು ಓಡಿಸೋದು ಅಥವಾ ಹೆಚ್ಚಿನ ಕೈಗಾರಿಕೆಗಳನ್ನು ನಾವು ಹಾಕೋದ್ರಿಂದ ಏನಾಗ್ತದೆ ಪರಿಸರದ ಮೇಲೆ ಅಸಮತೋಲನ ಉಂಟಾಗ್ತದೆ ಸರಿಯಾಗಿ ಮಳೆ ಬರೋಂಗಿಲ್ಲ ಅನಂತರ ಸರಿಯಾಗಿ ಬೆಳೆ ಬರೋಂಗಿಲ್ಲ ಮತ್ತೆ ಮಳೆ ಇಲ್ಲ ಅಂದ್ರೆ ಉಳಿದಿರತಕ್ಕಂತ ಎಲ್ಲ ಕೆಲಸಗಳು ಏನು ಆಗೋದಿಲ್ಲ ಹಾಗಾಗಿ ತಾವುಗಳು ಬಹಳ ಮುಖ್ಯವಾಗಿ ತಮ್ಮ ಅಂದ್ರೆ ಶಾಲೆಯಲ್ಲಿ ಅಥವಾ ತಮ್ಮ ಪರಿಸರದ ಸುತ್ತಮುತ್ತ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಹೆಚ್ಚಿನ ಗಿಡಗಳನ್ನು ಬೆಳೆಸ್ತಾ ಇನ್ನೂ ಒಂದು ನಾವು ಪರಿಪಾಠ ಬೆಳೆಸ್ಬೋದು ನಿಮ್ಮ ಬರ್ತ್ಡೇ ಇದ್ದಾಗೆ ಅವರಿಗೆ ಇವರಿಗೆ ಚಾಕ್ಲೇಟ್ಗಳನ್ನು ಕೊಟ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗ ನಿಮ್ಮ ಬರ್ತ್ಡೇ ಅಥವಾ ಜನ್ಮದಿನಾಂಕಗಳನ್ನು ನೀವು ಆಚರಣೆ ಮಾಡ್ತೀರಿ ಆ ಸಮಯದಲ್ಲಿ ನಾವು ಒಂದು ಗಿಡವನ್ನು ನಮ್ಮ ಶಾಲೆಯಲ್ಲೇ ನಿಮ್ಮ ಹೆಸರ ಮೇಲೆ ನೆಟ್ಟು ಅದಕ್ಕೆ ನೀವು ಚೆನ್ನಾಗಿ ಪೋಷಣೆ ಮಾಡಿದರೆ ಇನ್ನೂ ಪರಿಸರದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿದ ನಂತರ ಸಹ ಶಿಕ್ಷಕ ತಾಜುದ್ದೀನ್ ಅವರು ಮಾತನಾಡಿ ಮರಗಳನ್ನು ಹೆಚ್ಚಾಗಿ ಪೀಠೋಪಕರಣಗಳಿಗಾಗಿ ಕಡಿಯುತ್ತಿದ್ದಾರೆ ಮರಗಳ ಸಂಖ್ಯೆ ಗಣನೀಯವಾಗಿ ಕ್ಷೀಣಿಸುತ್ತಿದೆ ಶುದ್ಧ ಗಾಳಿ ದೊರೆಯದ ಕಾರಣ ಆಮ್ಲಜನಕದ ಸಮಸ್ಯೆಯನ್ನು ಕೋವಿಡ್ ಸಂದರ್ಭದಲ್ಲಿ ಎದುರಿಸಿದ್ದೇವೆ ಸಾಧ್ಯವಾದಷ್ಟು ಗಿಡಗಳನ್ನು ನೆಡುವುದು ಅಗತ್ಯವಿದೆ ಎಂದರು ಮನೆಗೊಂದು ಗಿಡ ಊರಿಗೊಂದು ವನ ಎಂಬ ಗಾದೆಯಂತೆ ಗಿಡಗಳನ್ನು ನೆಡುವುದರ ಮೂಲಕ ಪರಿಸರವನ್ನು ಕಾಪಾಡಬೇಕು ಯಾವುದೇ ಒಂದು ಗಿಡಗಳನ್ನು ನೆಟ್ಟು ನಮ್ಮ ಮಕ್ಕಳ ರೀತಿ ಬೆಳೆಸಿ ಪೋಷಿಸಬೇಕು ಎಂದು ಹೇಳಿದರು ಇವತ್ತು ಆಕ್ಸಿಜನ್ ಇಲ್ಲದೆ ಕೂಡ ಏನಪ್ಪ ಅಂದರೆ ಬದುಕಲಾರದಂಥ ಪರಿಸ್ಥಿತಿ ಬಂದಿತ್ತು ಪ್ರತಿಯೊಬ್ಬರು ಕೂಡ ಮುಖಕ್ಕೆ ಮುಖಗವಸವನ್ನು ಹಾಕಿಕೊಂಡು ಮಾಸ್ಕ್ ಹಾಕಿಕೊಂಡು ಒಬ್ಬರ ಸಂಪರ್ಕ ಇನ್ನೊಬ್ಬರಿಗೆ ಇದ್ದಿಲ್ಲ ಈ ಯಾತನೆಯನ್ನು ನೋಡಿದಾಗ ಬಹುಶಃ ನಮ್ಮ ಪರಿಸರ ಎಷ್ಟು ಹಾಳಾಗಿತ್ತು ಈ ಪರಿಸರದ ಮಹತ್ವ ಎಷ್ಟು ಇದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಿಂದ ಗೊತ್ತಾಗ್ತಾ ಇದೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಆಲೋಚಿಸಬೇಕು ಇದು ಯಾರೇ ಇವತ್ತು ಒಂದು ದಿವಸ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಜೋಸೆಫ್ ಸಂತ ವಿದ್ಯಾರ್ಥಿಗಳು ಅವರಲ್ಲಿ ನೋಡಿದಾಗ ನಮಗಿದೊಂದು ದೊಡ್ಡ ಮಾದರಿ ಇದೊಂದು ದೊಡ್ಡ ಒಂದು ಪ್ರೇರಣೆ ಇಲ್ಲಿ ನಾನು ಒಬ್ಬ ವಿಶೇಷ ಶಿಕ್ಷಕನಾಗಿ ಹೇಳೋದಾದರೆ ಮಾತನಾಡೋದಾದರೆ ಬಹುಶಃ ನೀವೆಲ್ಲ ಕೂಡ ಎಲ್ಲ ವಿಷಯಗಳನ್ನು ಓದ್ತೀರಿ ಬರೀತೀರಿ ಅದರ ಜೊತೆಗೆ ಒಂದು ವಿಶೇಷ ಶಿಕ್ಷಣ ಇಲ್ಲಿ ತೋಟಗಾರಿಕೆ ವಿಷಯವನ್ನು ಏನಪ್ಪ ಅಂದರೆ ಸರ್ಕಾರ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಅದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಬಹುಶಃ ನಮ್ಮ ಈ ಶಾಲಾವರಣದಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಗಳೇ ಸಾಕ್ಷಿ ಇಲ್ಲಿ ಈ ಗಿಡಮರಗಳು ಇಲ್ಲದೆ ಇದ್ದಂದರೆ ನೀವು ಒಂದು ಗಂಟೆಗೆ ಅರ್ಧ ಗಂಟೆ ಕೂಡ ಏನಪ್ಪ ಅಂದರೆ ಬಿಸಿಲಲ್ಲಿ ನಿಲ್ಲಕ್ಕಾಗಂಗಿಲ್ಲ ಇದು ನಿಮ್ಮ ಒಂದು ಪರಿಸರದ ಪ್ರೇಮ ಕಾಳಜಿ ಇಲ್ಲಿ ಎತ್ತಿ ತೋರಿಸ್ತಾ ಇದೆ
ಬಹುಶಃ ಯಾರು ಕೂಡ ಮುಖ್ಯೋಪಾಧ್ಯಾಯರು ಹೇಳಿದಾಗೆ ಶಿಕ್ಷಕರು ಹೇಳಿದಾಗೆ ವೈಯಕ್ತಿಕವಾಗಿ ನಾನು ಹೇಳಿದಾಗೆ ನೀವೆಲ್ಲ ಕೂಡ ಏನಂತಾರೆ ಈಗೇನು ಸ್ಲೋಗನ್ಗಳನ್ನು ಹೇಳಿರಲ್ಲ ಆ ಸ್ಲೋಗನ್ಗಳು ಬರೇ ಹೇಳಿದ್ರಷ್ಟೇ ಸಾಲದು ನಮ್ಮ ನಿಜ ಜೀವನದಲ್ಲಿ ವರ್ತಮಾನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಶೋಭೆ ಬರ್ತಾ ಇದೆ ಇವತ್ತು ಅಷ್ಟದೂರದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಒಂದು ನಾವು ಸ್ಕೋಪ್ ಕೊಟ್ಟಂಗೆ ಆಗ್ತದೆ ನಂತರ ವಂದಲಿ ಫಾದರ್ ಡಾನ್ ಲೋಬೊ ಲೋಯಲ ಸಮಾಜ ಸೇವಾ ಕೇಂದ್ರ ಮಾನ್ವಿಯ ನಿರ್ದೇಶಕರು ಮಾತನಾಡಿ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ಮಳೆ ಕೊರತೆ ಎದುರಿಸುತ್ತಿದ್ದೇವೆ ಇದಕ್ಕೆ ಪ್ರಮುಖ ಕಾರಣ ಮರಗಳನ್ನು ಹೆಚ್ಚಾಗಿ ಕಡಿಯುವುದು ಗಿಡಮರಗಳನ್ನು ನೆಟ್ಟು ರಕ್ಷಿಸಿ ಪೋಷಿಸಿದರೆ ಉತ್ತಮ ಮಳೆ ಬರುತ್ತದೆ ಎಂದರು ಕೇವಲ ನಾಲ್ಕು ಗೋಡೆ ಒಳಗೆ ಮಾತ್ರ ಅಲ್ಲ ಶಿಕ್ಷಣ ನಿರಂತರವಾಗಿ ಬೀದಿ ಬೀದಿಗಳಲ್ಲಿ ನಡೀತಾ ಇರುತ್ತೆ ಆದುದರಿಂದ ಈ ಒಂದು ವಿಷಯವನ್ನು ಮನದಲ್ಲಿಟ್ಟು ನಾವೀಗ ಈ ಪರಿಸರ ಜಾಥಾವನ್ನು ಮಾಡ್ತಾ ಇದ್ದೀವಿ ಆವಾಗಲೇ ಈ ಸರ್ಗಳು ನಮಗೆ ಹೇಳಿದ ಹಾಗೆ ನೀವು ಅದೊಂದು ಗಾದೆ ಮಾತಿದೆ ವೃಕ್ಷ ಕಡಿದರೆ ಭಿಕ್ಷೆ ತಪ್ಪದಂತೇಳಿ ಈಗ ಸದ್ಯದ ನಮ್ಮ ರಾಯಚೂರಿನ ಪರಿಸ್ಥಿತಿ ಅದಾಗಿದೆ ನೋಡಿ ಈ ವರ್ಷದಲ್ಲಿ ನಮ್ಮ ಹತ್ರ ನಮಗೆ ಮಳೆ ಇಲ್ಲ ಕಳೆದ ಮೂರು ವರ್ಷ ಒಳ್ಳೆಯ ಮಳೆ ಬಂತು ಆದರೆ ಈ ವರ್ಷ ನಮಗೆ ಮಳೆ ಇಲ್ಲ ಕಳೆದ ಎರಡು ಮೂರು ತಿಂಗಳಲ್ಲಿ ಭಾಳಷ್ಟು ಗಿಡ ಮರಗಳನ್ನು ನಾವು ಕಡಿದಿದ್ದೇವೆ ಭಾಳಷ್ಟು ಗಿಡ ಮರಗಳನ್ನು ನಾವು ಸುಟ್ಟು ಹಾಕಿದ್ದೇವೆ ನಮಗೆ ಕಟ್ಟಿಗೆ ಮನೆಗೆ ಕಟ್ಟಿಗೆ ಬೇಕಂತೇಳಿ ಆದರೆ ನೋಡಿ ಈಗ ನಮ್ಮ ಪರಿಸ್ಥಿತಿ ಈ ವರ್ಷ ಮಳೆ ಇಲ್ಲ ಮಳೆ ಇಲ್ಲಾದರೆ ಬೆಳೆ ಇಲ್ಲ ಬೆಳೆ ಇಲ್ಲಾದರೆ ತುಂಬ ಒಂದು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇಲ್ಲ ಭಾಳಷ್ಟು ಸಮಸ್ಯೆಗಳು ಒಂದಾನೊಂದು ಸಮಸ್ಯೆಗಳಿವೆ ಆದುದರಿಂದ ಪ್ರಿಯರೇ ನಾವು ಪರಿಸರವನ್ನು ಕಾಪಾಡಿದರೆ ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತೆ ನಂತರ ಗ್ರಾಮದ ಬೀದಿ ಬೀದಿಗಳಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲೆ ಹರ್ವಿ ವಿಶಾಲಾಕ್ಷಿ ದೈಹಿಕ ಶಿಕ್ಷಕರು ಬಸವರಾಜ್ ಪ್ರಕಾಶ್ ರವೀಂದ್ರ ವಿಜಯಲಕ್ಷ್ಮಿ ಹಾಗೂ ಬೆಂಗಳೂರಿನ ಉಪನ್ಯಾಸಕಿ ಡೇರಿಕ್ ರವರು ಭಾಗವಹಿಸಿದ್ದರು